ದೆಹಲಿ ಪ್ರವಾಸದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆಚಾರ್ ಹಾಲಪ್ಪ ಧಾರವಾಡದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ದೆಹಲಿ ಪ್ರವಾಸ ರಾಷ್ಟ್ರಪತಿ ಪ್ರಮಾಣ ವಚನಕ್ಕೆ ಮಾತ್ರ ಹೋಗಿದ್ದು, ಸಂಪುಟ ವಿಸ್ತರಣೆ ಆದಾಗ ನಾಯಕರು ಅದಕ್ಕಾಗಿಯೇ ಕರೆಯುತ್ತಾರೆ, ಆಗ ಹೋಗುತ್ತಾರೆ. ಇದೀಗ ರಾಷ್ಟ್ರಪತಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಸಿದ್ದರಾಮೋತ್ಸವ ಕೇವಲ ಅವರ ಅಸ್ತಿತ್ವಕ್ಕೆ ಮಾಡಿಕೊಳ್ಳುತ್ತಿರುವ ಉತ್ಸವವಾಗಿದೆ. ಯಾವ ಜನಪರವಾಗಿ ಇಲ್ಲದ ಉತ್ಸವ ಅದು. ಅವರವರ ಅಸ್ತಿತ್ವಕ್ಕಾಗಿ ಈ ಉತ್ಸವ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಯಾವುದೇ ರೀತಿಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಲ್ಲ. ಸಿದ್ದರಾಮೋತ್ಸವ ಮಾಡಿಕೊಳ್ಳತಕ್ಕಂಥದ್ದು ಅವರು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಮಾಡಿಕೊಳ್ಳಕತ್ತಾರ. ರಾಜಕೀಯವಾಗಿ ಅಂತವು ಕೆಲವು ಮಂದಿ ಹೇಳ್ತಾರೆ, ವೈಯಕ್ತಿಕ ಅಂತ ಕೆಲವು ಮಂದಿ ಹೇಳ್ತಾರೆ. ಒಟ್ಟಾರೆ ತಮ್ಮ ಅಸ್ತಿತ್ವ ತಾವು ಇದೀವಿ ಅಂತ ತೋರಿಸ್ಕೊಳ್ಳೋಕೆ ಮಾಡ್ಕೊಳ್ತಾರೆ. ವಿನ ಇದು ಜನರಿಗಾಗಿ ಯಾವುದಾದ್ರೂ ಒಳ್ಳೆ ಮಾಡ್ತಕ್ಕಂಥ ಕೆಲಸದ ಕಾರ್ಯ ಅಲ್ಲ ಅನ್ನೋದು ನಾವೆಲ್ಲರಿಗೂ ಗುರುತು. ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಮಾಡ್ತಕ್ಕಂಥ ಆ ಒಂದು ಉತ್ಸವ ಇದಷ್ಟೇ. ಬೇಬಿ ಬೆಟ್ಟದಲ್ಲಿ ಮತ್ತೆ ಗಣಿಗಾರಿಕೆಗೆ ಚಿಂತನೆ ಹಿನ್ನೆಲೆ ಅಲ್ಲಿನ ಜನರು ಅದಕ್ಕೆ ವಿರೋಧಿಸಿದ್ದಾರೆ. ಹೀಗಾಗಿ ಅಲ್ಲಿ ಗಣಿಗಾರಿಕೆ ನಿಲ್ಲಿಸಲಾಗಿದೆ. ಆದರೆ ತಜ್ಞರು ಬಂದು ಅಲ್ಲಿ ಪರೀಕ್ಷೆ ಮಾಡಲಿದ್ದಾರೆ. ಆಮೇಲೆ ಅದರ ಬಗ್ಗೆ ಗಣಿಗಾರಿಕೆ ಬೇಕೋ ಬೇಡವೋ ಎಂದು ತೀರ್ಮಾನಿಸಲಾಗುತ್ತದೆ. ಆರ್ಎಸ್ಎಸ್ ಬಗ್ಗೆ ಸಾಹಿತಿ ಭಗವಾನ್ ಸುಳ್ಳು ಸಂಘ ಎನ್ನುವ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಯಾವ ಮನುಷ್ಯನಿಗೆ ಒಬ್ಬರ ಬೆಳವಣಿಗೆಯನ್ನು ಸಹಿಸೋಕೆ ಆಗೋದಿಲ್ಲವೋ ಅವರು ಸಹಜವಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಅವರ ವ್ಯಕ್ತಿತ್ವ ಮತ್ತು ವಿಚಾರಗಳನ್ನು ಈ ಮೂಲಕ ಹೊರಹಾಕುತ್ತಾರೆ. ಅದಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಅವಶ್ಯಕತೆ ಇಲ್ಲ ಎಂದರು.